ಸವಿ ಊಟ ಮಾಡೋಕ್ಕೆ ನಾನು ಇವತ್ತು ಟ್ರಿಪ್ ಟೂರ್ಗೆ ಬಂದಿದ್ದೀನಿ. ಟ್ರಿಪ್ ಟೂರಲ್ಲಿ ವಾಸವಿ ಸ್ನೇಹ ವೃಂದ ಮಹಿಳೆಯರೆಲ್ಲರೂ ಬಂದಿದ್ದಾರೆ. ಮಹಿಳಾ ಮಣಿಗಳು ಎಲ್ಲರೂ ಜಗ 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 ಅಂತ ಮೀಸ್ತಾ ಇದ್ದಾರೆ. ಇವರಿಗೆ ಒಂದು ಅಡುಗೆ ಮಾಡಿಕೊಟ್ಟು ಇವ್ರ ಜೊತೆ ಒಂದಷ್ಟು ಹರಟೆ ಹೊಡಿಬೇಕು ಅಂತ ಇದ್ದೀನಿ. ಸೊ ಇವತ್ತು ಒಂದು ಸ್ಪೆಷಲ್ ಸಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ವಿಶೇಷವಾದಂಥ ಸಾರು. ಇದಕ್ಕೆ ನಾನು ಇಟ್ಟಿರೋ ಹೆಸರು ಹುರುಳಿ ಕಟ್ ಸಾರು ಅಂತ, ಹುರುಳಿ ಕಟ್ ಸಾರು. ಓಕೆ, ಸೊ ಇವತ್ತಿನ ವಿಶೇಷ ಹುರುಳಿ ಕಟ್ ಸಾರು. ಹುರುಳಿ ಕಟ್ ಸಾರು ಮಾಡುವ ವಿಧಾನ: ಕುಕ್ಕರ್ಗೆ 7-8 ಗಂಟೆಗಳ ಕಾಲ ನೆನೆಸಿದ ಹುರುಳಿ ಕಾಳು, ಅದು ಮುಳುಗುವಷ್ಟು ನೀರು, ಸ್ವಲ್ಪ ಉಪ್ಪು, ತುಪ್ಪ, ಅರಿಶಿನ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸಿ ಇಡಿ. ಮಸಾಲೆ ತಯಾರಿಸಿಕೊಳ್ಳಲು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಸಳು, ಹಸಿ ಶುಂಠಿ, ಹುರಿಗಡಲೆ, ತೆಂಗಿನಕಾಯಿ ತುರಿ, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ತುಪ್ಪ ಮತ್ತು ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಇಂಗು ಜೀರಿಗೆ ಹಾಕಿ, ಜೀರಿಗೆ ಸಿಡಿಯುತ್ತಿದ್ದಂತೆ ಸಣ್ಣಗೆ ಕತ್ತರಿಸಿದ ಟೊಮೆಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಟೊಮೆಟೊ ಮೆತ್ತಗಾಗುವವರೆಗೂ ಬಾಡಿಸಿ ಅದಕ್ಕೆ ರುಬ್ಬಿದ ಮಸಾಲೆ ಮಿಶ್ರಣ ಸೇರಿಸಿ ಬಾಡಿಸಿ. ನಂತರ ಅರಿಶಿನ, ಧನಿಯಾ ಪುಡಿ, ಜೀರಾ ಪೌಡರ್, ಅಚ್ಚೆ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ ಹುರುಳಿ ಇರುವ ಕುಕ್ಕರ್ ಕೂಗಿ ಕೂಲ್ ಆದ ನಂತರ ಅದರ ನೀರಿನಾಂಶವನ್ನು ಸಾರಿನ ಪಾತ್ರೆಯಲ್ಲಿನ ಮಿಶ್ರಣಕ್ಕೆ ಶೋಧಿಸಿಕೊಳ್ಳಿ. ಮತ್ತಷ್ಟು ನೀರು ಸೇರಿಸಿ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯಲು ಬಿಡಿ. ಚೆನ್ನಾಗಿ ಕುದಿಯಲು ಶುರು ಆದಾಗ ಹುಣಸೆ ಹಣ್ಣಿನ ರಸ, ಸ್ವಲ್ಪವೇ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತುಪ್ಪ ಸೇರಿಸಿದರೆ ಘಮ ಘಮಿಸು ಪರಿಮಳ ಭರಿತ ರುಚಿ ರುಚಿಯಾದ ಹುರುಳಿ ಕಟ್ ಸಾರು ಈ ಮಳೆಗಾಲದಲ್ಲಿ ಹಾಗೆಯೇ ಕುಡಿಯಲು, ಇಲ್ಲವೇ ರಾಗಿ ಮುದ್ದೆಗೆ ನೆಂಚಿಕೊಂಡು ಗುಳುಂ ಮಾಡಲು ಸಿದ್ಧ. ಹುರುಳಿ ಕಟ್ ಸಾರು ಚೆನ್ನಾಗಿದೆಯಾ? ಅದು ಅಸೆ. ನಾವು ಒಂಚೂರು ಟೇಸ್ಟ್ ಮಾಡ್ಲಾ? ಹುರುಳಿ ಕಟ್ ಸಾರು ಡಿಫ್ರೆಂಟ್ ಅನಿಸ್ತಾ? ಸಕ್ಕದಾಗಿದೆ. ಅನ್ನಕ್ಕೆ ಸಖತ್ತಾಗಿರುತ್ತೆ, ಗಂಟ್ಲಿಗೆ ಹಿತವಾಗಿದೆ. ಸೂಪರ್. ತುಂಬ ಖುಷಿಯಾಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನನ್ನ ಕಾರ್ಯಕ್ರಮದ ಮೇಲೆ ನೀವಿಟ್ಟರು ಅಭಿಮಾನ ನೋಡಿ ತುಂಬ ಖುಷಿಯಾಯಿತು. ಇದೇ ಥರ ನಮ್ಮ ಕಾರ್ಯಕ್ರಮವನ್ನು ಪ್ರೀತಿಸ್ತಾ ಇರಿ, ಅಭಿಮಾನದನ್ನು ನೋಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೆಲ್ಲ ನೋಡೋಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್, ಯು ಆರ್ ಸಚ್ ವಂಡರ್ಫುಲ್ ಆಡಿಯನ್ಸ್. ಥ್ಯಾಂಕ್ ಯು.